ಚಿತ್ರರಂಗದ ಪ್ರಸಿದ್ಧ ನಟ ಕಿರುತೆರೆ ತಾರೆ ನಟ ಸುನೀಲ್ ಪುರಾಣಿಕ್ ಅವರು ನಮ್ಮ ಆಹ್ವಾನಕ್ಕೆ ಒಪ್ಪಿ ಇಂದು ನಮ್ಮೊಂದಿಗಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಬೇಕಾಗಿ ಅವರನ್ನು ವಿನಂತಿಸಿಕೊಳ್ಳುತ್ತಿದ್ದೇವೆ. ಸುನೀಲ್ ಪುರಾಣಿಕ್ ಅವರು, ದಯವಿಟ್ಟು ಕ್ಷಮಿಸಿ, ನಿಮಗೆಲ್ಲ ತೊಂದರೆ ಕೊಡ್ತಾ ಇದ್ದೀವಿ. ಆದರೆ ಸಹನೆಯಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ರೋಟರಿ ಉತ್ಸವ ಪ್ರತಿ ವರ್ಷ ನಾವು ಆಚರಿಸುವ ಒಂದು ಈವೆಂಟ್ ಅಂದರೆ ಕಾರ್ಯಕ್ರಮ. ವಿದ್ಯಾರಣ್ಯಪುರದಲ್ಲಿ ಇರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳಿರ್ಬೋದು, ವ್ಯಾಪಾರಸ್ಥರಾಗ್ಬೋದು, ಎಲ್ಲರೂ ಒಂದು ವೇದಿಕೆ ಕರ್ಕೊಂಬಂದು ಒಂದು ದಿನದ ಸೆಲೆಬ್ರೇಷನ್ ಒಂದು ಉತ್ಸವ ಥರ ಮಾಡಿ ಎಲ್ಲರೂ ಒಂದು ಪ್ಲಾಟ್ಫಾರ್ಮ್ ಕರ್ಕೊಂಬರ್ತಕ್ಕಂಥ ಒಂದು ಉದ್ದೇಶಪೂರ್ತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ಸಹಕಾರ ಕೊಡುವಂಥವರು, ಪೊಲೀಸರು ಇದ್ದಾರೆ, ಸಿವಿಲ್ ಡಿಫೆನ್ಸ್ ಅವರು ಇದ್ದಾರೆ, ನಮ್ಮ ಸಂಸ್ಥೆಗಳಾದಂಥ ಸಮಾಜ ಸೇವಾ ಸಂಸ್ಥೆಗಳಿವೆ, ಎಲ್ಲರೂ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸೇರಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಕ್ಕೆ ಬೀಳ್ಕೊಟ್ಟು ಬಂದಂತಹ ಚಲನಚಿತ್ರ ಇಸ್ ಎ ಫೇಮಸ್ ಆಕ್ಟರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಚಲನಚಿತ್ರ ಅಕಾಡೆಮಿಯ ನಿರ್ದೇಶಕರಾದಂಥ ಶ್ರೀ ಸುನೀಲ್ ಪುರಾಣಿಕ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಮತ್ತೆ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀ ಅಪರ್ಣ ಕನ್ನಂಪಲ್ಲಿ ಅವರು, ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅವರು ನಮ್ಮ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಯಾದ ಶ್ರೀ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮೊಮ್ಮಗಳು. ತಮ್ಮ ಬಗ್ಗೆ ಬಹಳ ಪರಿಚಯ ಅವರು ಹೇಳ್ಕೊಳ್ಳಲ್ಲ, ನಾವು ಹೇಳಿದ್ರೆ ಬೇಡ ಹೇಳ್ಬೇಡ ಅಂತ ಹೇಳ್ತಾರೆ. ಆದ್ರೆ ಇಂಥ ವೇದಿಕೆಯಲ್ಲಿ ಹೇಳಿಲ್ಲ ಅಂದ್ರೆ ಅದಕ್ಕೆ ಸಮಂಜಸವಾಗಿರಲ್ಲ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯಿನಿಂಗ್ ಮೀ ಅಂಡ್ ಮೇಕಿಂಗ್ ದಿಸ್ ಪ್ರೋಗ್ರಾಮ್ ಸಕ್ಸಸ್ಫುಲ್. ನಮ್ಮ ರೋಟರಿ ವಿದ್ಯಾರಣ್ಯಪುರದ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಸಿಸಿಲಿ ಮೇಡಮ್ ಅವರು ವೆರಿ ಡೈನಮಿಕ್, ಯಾವಾಗಲೂ ಉತ್ಸುಕರಾಗಿರ್ತಾರೆ. ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಎಲ್ಲರಿಗಿಂತ ಮುಂಚೂಣಿಯಲ್ಲಿ ಇರ್ತಾರೆ, ನನಗೆ ಬಹಳ ಸಹಾಯಕರಾಗಿರ್ತಾರೆ. ಥ್ಯಾಂಕ್ ಯು ಮೇಡಮ್. ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಒಬ್ಬಟ್ಟಲ್ಲಿ ಮಾಡೋಕ್ಕಾಗಲ್ಲ, ಏನಕ್ಕೆ ನಾವು ಒಂದೇ ಕ್ಲಬ್ ವಿದ್ಯಾರಣ್ಯಪುರಕ್ಕೆ ಸೀಮಿತವಾಗಿರ್ತೀವಿ. ಆದರೆ ನಮ್ಮ ಅಕ್ಕಪಕ್ಕದಲ್ಲಿ ಕೂಡ ನಮ್ಮಾಗೆ ರೋಟರಿ ಕ್ಲಬ್ಗಳಿದ್ದಾರೆ, ಅವ್ರ ಸಹಕಾರ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಅವರು ನಮ್ಮ ಜೊತೆಗಾರರು, ನಮ್ಮ ಬಂಧುಗಳೇ, ನಮ್ಮ ಸ್ನೇಹಿತರೆ, ನಮ್ಮ ಮಿತ್ರರು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಾಯಕರಾಗಿ ಒಂದು ಬಲ ಕೊಟ್ಟು ನಿಂತಹ ನಮ್ಮ ರೋಟರಿ ಸಹಕಾರ ನಗರ ಎಲ್ಲ ರೋಟರಿಯನ್ಸ್ಗಳಿಗೂ ನಾನು ಸುಸ್ವಾಗತ ಕೋರ್ತಾ ಇದ್ದೇನೆ. ಮತ್ತು ಇದಕ್ಕೆ ನನಗೆ ಸಹಾಯಕರಾಗಿ ಬಂದಂತಹ ನಮ್ಮ ರೋಟರಿ ಸಹಕಾರ ನಗರದ ಅಧ್ಯಕ್ಷರಾದಂಥ ಶ್ರೀ ನಾರಾಯಣ ರೆಡ್ಡಿ ಅವರು, ಅವರಿಗೆ ತುಂಬ ಹೃದಯ ಸಾಧಕಗಳನ್ನು ಕೋರ್ತಾ ಇದ್ದೀರಿ. ಥ್ಯಾಂಕ್ ಯು ನಾರಾಯಣ ರೆಡ್ಡಿ. ಹಾಗೆ ನಮ್ಮ ಸಹಕಾರ ನಗರ ಇದು, ಹಾಗೆ ಇದು ಹೆಸರು ಗೋಕುಲ್ ವಿದ್ಯಾ ಅಂತ ಕೇಳಿದ್ರೆ ಎಲ್ಲಿ ಗೋಕುಲ್ ವಿದ್ಯಾ ಅಂತ ಎಲ್ಲರಿಗೂ ಆಶ್ಚರ್ಯ ಬರುತ್ತೆ. ಆದರೆ ಆ್ಯಕ್ಚುಲಿ ಗೋಕುಲ್ ವಿದ್ಯಾ ಅದು ಗೋಕುಲ ಮತ್ತು ವಿದ್ಯಾರಣ್ಯಪುರದ ಎರಡಕ್ಕೂ ಒಂದು ಬಾಂಧವ್ಯದಿಂದ ಕೂಡಿಸೋದಕ್ಕಂತ ಆದಂತಹ ಒಂದು ಕ್ಲಬ್ ಅದು. ಹಾಗಾಗಿ ಆ ಗೋಕುಲ್ ವಿದ್ಯಾ ರೋಟರಿಯ ಪ್ರೆಸಿಡೆಂಟ್ ಆದ ನ್ಯೂ ಪೀಟರ್ ಅವರು ಇವತ್ತು ಕ್ರಿಸ್ಮಸ್ ಹಬ್ಬ ಅವರಿಗೆ, ಆದರೆ ಹಬ್ಬವನ್ನು ಬಿಟ್ಟು ನಮಗೋಸ್ಕರ ಬಂದು ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು ನಿಯರ್ ಪಿಟ್. ನಮ್ಮ ರೋಟರಿ, ನಾವು ವಿದ್ಯಾರಣ್ಯಪುರ ಗೋಕುಲ್ ವಿದ್ಯಾ ಸಹಕಾರ ನಗರ, ನಾವೆಲ್ಲ ಯಾವ ಕಮಾಂಡರ್ ಒಂದು ಗ್ರೂಪ್ ಅಂದರೆ ಡಿಸ್ಟ್ರಿಕ್ಟ್ 3190 ಅಂತ. ನಮ್ಮ 164 ಕ್ಲಬ್ಗಳು ಸೇರಿ ಡಿಸ್ಟ್ರಿಕ್ಟ್ 3190 ಆಗಿದೆ. ರಾಮನಗರದಿಂದ ತುಮಕೂರು ಚಿತ್ತೂರುವರೆಗೂ ನಮ್ಮ ಒಂದು ವ್ಯಾಪ್ತಿ ಇದೆ. ಆ ವ್ಯಾಪ್ತಿಗೆ ಒಳಪಟ್ಟಂತೆ ನಮ್ಮ ಒಂದು ಸಂಸ್ಥೆಗೆ ನಿರ್ದೇಶಕರು ಇರ್ತಾರೆ. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ 3190 ನಿರ್ದೇಶಕರಾದಂಥ ಶ್ರೀ ಅಕ್ಷಯ್ ಮಲ್ಲಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರು ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಸಹಕಾರ ನಗರ ಕ್ಲಬ್ನ ಕಾರ್ಯದರ್ಶಿಗಳಾಗಿದ್ದಂತ ಪ್ರಸನ್ನ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಎಲ್ಲ ರೊಟೇರಿಯನ್ಸ್ ಆ್ಯಂಡ್ಸ್ ಆ್ಯನೆಟ್ಸ್, ಹಾಗೂ ಮುಖ್ಯವಾದಂಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಿಂಡು ಭಾಷಣ ಮುಖ್ಯಸ್ಥರ ಒಂದು ಆರನ್ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಬೆಳಗಿನ ಒಂದು ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ, ತಮ್ಮೆಲ್ಲರ ಸಹಕಾರ ಬಹಳ ಅತ್ಯಗತ್ಯ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಮೊದಲನೇದಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ತುಂಬ ಖುಷಿಯಾಗತ್ತೆ.
ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಜೊತೆಗೆ ನಮ್ಮ ನೆಚ್ಚಿನ ಪ್ರಧಾನಿಯಾದಂಥ ವಾಜಪೇಯಿ ಅವರ ಜನ್ಮದಿನ ಇವತ್ತು. ಅವರನ್ನು ನೆನೆಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಏಕೆಂದರೆ ರೋಟ್ರಿ ಹೆಸರುವಾಸಿಯಾಗಿರೋದೇ ಸಮಾಜ ಸೇವೆಗೆ, ದೇಶ ಸೇವೆಗೆ ಹೆಸರಾಗಿರೋದೇ ವಾಜಪೇಯಿ ಅವರು. ಬಹಳ ಅದ್ಭುತವಾದ ಧೀಮಂತ ವ್ಯಕ್ತಿ. ಇಂತಹ ಒಂದು ದಿನ ನೀವು ರೋಟ್ರಿಯವರು ಈ ಥರದ ಒಂದು ರೋಟ್ರಿ ಉತ್ಸವ ಮಾಡ್ತಾ ಇದ್ದೀರಿ, ಬಹಳ ಅರ್ಥಗರ್ಭಿತವಾಗಿದೆ. ವೇದಿಕೆ ಮೇಲಿರೋ ಗಣ್ಯಾತಿ ಗಣ್ಯರೇ, ಸ್ನೇಹಿತರೆ, ಕಲಾವಿದರೆ, ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ, ಮತ್ತು ವಿದ್ಯಾರಣ್ಯಪುರದ ನಾಗರಿಕರೇ, ಕೆಲವು ಸಂಸ್ಥೆಗಳು ಸರ್ಕಾರ ಎಷ್ಟು ಸಮಾಜ ಸೇವೆ ಮಾಡುತ್ತೋ ಅಥವಾ ಸಮಾಜಕ್ಕೆ ಒಂದು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡುತ್ತೋ ಅದೇ ರೀತಿ ಕೆಲವು ಸಂಸ್ಥೆಗಳು ಬಹಳ ಕೊಡುಗೆ ಕೊಟ್ಟಿವೆ ಒಂದು ಸಮಾಜ ಸೇವೆಗೆ. ಅದರಲ್ಲಿ ವಿಶೇಷವಾಗಿ ರೋಟರಿ ಬಗ್ಗೆ ನಾವು ಹೇಳಲೇಬೇಕು. ನನಗೆ ಶರ್ಮಾ ಅವರು ಫೋನ್ ಮಾಡಿದಾಗ, ನೀವು ಈ ಥರದ ಒಂದು ಕಾರ್ಯಕ್ರಮ ಇದೆ, ನಿನ್ನೆ ಇತ್ತು, ನಿನ್ನೆ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಗಿತ್ತು ಹೇಳಿದರು, ಆದರೆ ಕಾರಣಾಂತರದಿಂದ ನಿನ್ನೆ ಬೇರೆ ಕಾರ್ಯಕ್ರಮ ಇದ್ದುದರಿಂದ ಬರೋದಕ್ಕಾಗಲಿಲ್ಲ. ಅವರು ರೋಟರಿ ಹೆಸರು ಹೇಳಿದ ತಕ್ಷಣವೇ ನಮಗೆ ಇಲ್ಲ ಅನ್ನೋದಕ್ಕೆ ಮನಸ್ಸು ಬರಲಿಲ್ಲ. ಯಾಕಂದರೆ ನಾವು ಕಲಾವಿದರು ಬೇರೆ ಬೇರೆ ಥರ ಒಂದು ಕಲಾ ಸೇವೆ ಆಗಿರ್ಬೋದು ಅಥವಾ ನಾಡಿನ ಸೇವೆ ಆಗಿರ್ಬೋದು ಮಾಡ್ತಾ ಇರ್ತೀವಿ. ಆದರೆ ರೋಟರಿಯವರು ನಿರ್ದಿಷ್ಟವಾಗಿ ಕಲೆಗೆ ಅಂತಲ್ಲ, ಒಂದು ಶಿಕ್ಷಣಕ್ಕಾಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು ಅಥವಾ ಯಾವುದೇ ಒಂದು ಒಂದು ಅಂದರೆ ನಾನು ಹೇಳ್ತಿರೋದು, ನಾವು ನಿರ್ದಿಷ್ಟ ನಮ್ಮನ್ನು ನಾವು ಚೌಕಟ್ಟು ಹಾಕ್ಕೊಂಡಿರ್ತೀವಿ, ಆದರೆ ರೋಟರಿಗೆ ಚೌಕಟ್ಟೇ ಇಲ್ಲ. ಸಮಾಜನ ಒಂದು ಅತ್ಯುತ್ತಮ ಸ್ಥಿತಿಯಲ್ಲಿ ಇಡೋದಕ್ಕೆ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ, ಅಂದರೆ ನೀಡ್ ಅಂತ ಏನು ಹೇಳ್ತೀವಿ, ಆ ಥರ ಪ್ರತಿಯೊಂದು ವಿಭಾಗದಲ್ಲಿ ತಾವು ಸೇವೆ ಸಲ್ಲಿಸಿ ಇಡೀ ರಾಷ್ಟ್ರದ ಗಮನ ಸೆಳೆದಿದ್ದಾರೆ. ಈ ಕಣ್ಣಿಗೂ ಯಾರಿಗೂ ಕಾಣಿಸೋದು ಇಲ್ಲ, ಬೇಕು ಅಂತ ಹುಡ್ಕೊಂಡು ಹೋದ್ರೇನು ಸಿಗೋದಿಲ್ಲ. ಆದರೆ ನಿಮಗೆ ಕಷ್ಟ ಅಂತ ಹೇಳಿದ್ರೆ ಎಲ್ಲಿ ಬೇಕಾದರೂ ಪ್ರತ್ಯಕ್ಷ ಆಗುವಂಥ ಒಂದು ಕಾಣದ ಕೈ ಇದು. ಸೊ ಇವರ ಸೇವೆ ಈ ಇಡೀ ವಿದ್ಯಾರಣ್ಯಪುರದಲ್ಲಿ ಬಹಳಷ್ಟು ಜನರು ಅನುಭವಿಸಿದ್ದಾರೆ. ಹಾಗಾಗಿ ಇವತ್ತು ಇವರನ್ನ ನಾವು ಗೌರವಿಸ್ತಿರ್ಬೇಕಾದ್ರೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ಇಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇದ್ದಾರೆ, ಸಮಾಜ ಸೇವೆ ಮಾಡ್ತಿದ್ದಾರೆ ಅಂದರೆ ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ. ದಟ್ ಐ ಆಮ್ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಟು ಹ್ಯಾವ್ ಇಮ್ ಆನ್ ಸ್ಟೇಜ್ ಟುಡೇ. ಬಹಳಷ್ಟು ಮಹಿಳೆಯರು ಕೂಡ ಇವರು ಟೈಲರಿಂಗ್ ಕ್ಲಾಸ್ಗಳಾಗಲಿ ಅಥವಾ ಬಹಳಷ್ಟು ಅವರಿಗೆ ಬೇಕಾದಂಥ ಸೌಕರ್ಯಗಳನ್ನೆಲ್ಲ ತೊಡಗಿಸ್ಕೊಡ್ತಾ ಇದ್ದಾರೆ. ಸೊ ತಿಳು ಬಾಯ್ಸ್ ಆನಂದ್ ಅವರೇ, ಬಹಳಷ್ಟು ತುಂಬ ಹೃದಯದಿಂದ ನಿಮಗೆ ನಾವು ಈ ಆಧಾರನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು. ವೆಲ್ಕಮ್. ಅಷ್ಟೇ ಅಷ್ಟೇ ಅವ್ರದ್ದು ಅವ್ರದ್ದು ರೆಡಿ ಆಗಿದೆ, ಅವ್ರದ್ದು ರೆಡಿ ಆಗಿದೆ. ಅವರು ಸಾಯಿಬಾಬಾ ಟೆಂಪಲ್ ಟ್ರಸ್ಟ್ನ ಟ್ರಸ್ಟಿನೂ ಹೌದು, ಹಾಗೆ ಸಮಾಜ ಸೇವಕರು ಹೌದು. ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತಹ ಡಾಕ್ಟರ್ ದಯಾನಂದ್ ಅವರಿಗೆ ಜೋರವಾದ ಚಪ್ಪಾಳೆಯೊಂದಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ನಮ್ಮ ರೋಟರಿ ಸಂಸ್ಥೆ
felicitate Madam Revathi Kamath with Vocational Service Award, Rotary Vocational Service Award. May we have a round of applause. Honoring Revathi Kamath Madam with the Vocational Service Award. The award reads like this: in recognition of your valuable contribution made, Revathi Kamath, environmentalist, demonstration of service above self, commitment to the community and excellence in the in your profession, Madam. This is the reason Rotary Vidyaranyapura, the Rotary is honoring with this Vocational Service Award. We request you to accept this award and we will be privileged to award you with this Vocational Service Award. Thank you. Okay.